ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಆಂಬ್ಯುಲೆನ್ಸ್ ಸೇವೆಗೆ ಇಂದು ಶಾಸಕ ಸಿಎಸ್ ನಿರಂಜನ್ ಕುಮಾರ್ ಚಾಲನೆ ನೀಡಿದರು. ರಾಜ್ಯಾದ್ಯಂತ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ 124 ಆಂಬ್ಯುಲೆನ್ಸ್ ನೀಡಲಾಗಿದ್ದು ಗುಂಡ್ಲುಪೇಟೆ ತಾಲೂಕಿಗೂ ಆಂಬ್ಯುಲೆನ್ಸ್ ಸೇವೆ ಲಭಿಸಿದೆ. ಹೀಗಾಗಿ ಆರೋಗ್ಯ ಇಲಾಖೆ ಇದನ್ನ ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಬೇಕು ಅಂತ ಶಾಸಕ ನಿರಂಜನ್ ಕುಮಾರ್ ಹೇಳಿದರು. ಇನ್ನು ಕೋವಿಡ್ ಸಮಯದಲ್ಲಿ ಸರ್ಕಾರ ಆರೋಗ್ಯ ಕ್ಷೇತ್ರದಲ್ಲಿ ಹಲವು ಸುಧಾರಣೆ ತರುವ ನಿಟ್ಟಿನಲ್ಲಿ ಈ ರೀತಿಯ ಹೈಟೆಕ್ ಆಂಬ್ಯುಲೆನ್ಸ್ ಒದಗಿಸಿದೆ. ಹೀಗಾಗಿ ಈ ನೂತನ ವಾಹನದಲ್ಲಿ ವೆಂಟಿಲೇಟರ್ ವ್ಯವಸ್ಥೆ ಕೂಡ ಇದ್ದು ಎಂತಹ ಕಠಿಣ ಸಂದರ್ಭದಲ್ಲೂ ಪ್ರಥಮ ಚಿಕಿತ್ಸೆ ನೀಡಬಲ್ಲ ಪರಿಕರಗಳನ್ನು ಅಳವಡಿಸಲಾಗಿದೆ ಅಂತ ನಿರಂಜನ್ ಕುಮಾರ್ ಹರ್ಷ ವ್ಯಕ್ತಪಡಿಸಿದರು. ಏನೋ ಆಂಬ್ಯುಲೆನ್ಸ್ ಅನ್ನ ಖುದ್ದು ಶಾಸಕ ನಿರಂಜನ್ ಕುಮಾರ್ ಅವರೇ ಸ್ವಲ್ಪ ದೂರ ಡ್ರೈವ್ ಮಾಡಿದ್ದು ವಿಶೇಷವಾಗಿತ್ತು. ಈ ವೇಳೆ ಆಂಬ್ಯುಲೆನ್ಸ್ ಸಿಬ್ಬಂದಿ, ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಮಂಜುನಾಥ್, ಪುರಸಭಾ ಅಧ್ಯಕ್ಷ ಪಿ ಗಿರೀಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಹಾಗಾಗಿ ಇಡೀ ರಾಜ್ಯದಲ್ಲಿ ಭಾಳಷ್ಟು ಹಾಸ್ಪಿಟ್ಲ್ಗಳು ಇವತ್ತು ಉನ್ನತ ದರ್ಜೆಗೆ ಹೋಗಿರುವಂಥದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಸ್ಪೆಷಲಿ ಡಿಸ್ಟಿಕ್ ಹಾಸ್ಪಿಟ್ಲ್ಗಳಂತೂ ಎಲ್ಲ ಥರದ ಸೌಲಭ್ಯಗಳನ್ನ ಒಳಗೊಂಡಿರ್ಬೇಕು ಅನ್ನೋದ್ರಲ್ಲಿ ಇವತ್ತು ಅಲ್ಲಿ ಐ ಸಿ ಯು ಇರ್ಬೋದು, ವೆಂಟಿಲೇಟರ್ಸ್ ಇರ್ಬೋದು, ಈ ಥರದ ಎಲ್ಲ ಸೌಲಭ್ಯಗಳು ಇವತ್ತಾಗಿದೆ. ಮೊದಲು ತಾಲೂಕು ಹಾಸ್ಪಿಟ್ಲ್ಗಳಲ್ಲಿ ಆಕ್ಸಿಜನ್ ಕೊಡುವಂಥ ಬೆಡ್ಗಳೇ ಇರಲಿಲ್ಲ ನಮಗೆ. ಇವತ್ತು ಪ್ರತಿ ತಾಲೂಕು ಹಾಸ್ಪಿಟ್ಲ್ಗಳಲ್ಲೂ ಸುಮಾರು 50ರಿಂದ 100 ಬೆಡ್ಗಳಿಗೆ ಆಕ್ಸಿಜನ್ ಕೊಡುವಂಥ ಒಂದು ಎಲ್ಲ ಥರದ ಪೈಪ್ ಲೈನ್ ವ್ಯವಸ್ಥೆ ಇರ್ಬೋದು, ಬೇರೆ ಬೇರೆ ವ್ಯವಸ್ಥೆಗಳನ್ನ ಮಾಡಿರುವಂಥದ್ದು ಆಗಿದೆ. ಎಮರ್ಜೆನ್ಸಿ ಯೂನಿಟನ್ನು ಅದನ್ನು ಉನ್ನತೀಕರಣ ಮಾಡಿರುವಂಥದ್ದು ಆಗಿದೆ. ಅಂದರೆ ಸರ್ಕಾರ ಕೊರೋನಾ ಏನು ಸನ್ನಿವೇಶ ಬಂತು ಆ ಸಂದರ್ಭದಲ್ಲಿ ಜನಗಳಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಆರೋಗ್ಯ ಕ್ಷೇತ್ರದಲ್ಲಿ ಭಾಳಷ್ಟು ಸುಧಾರಣೆಯನ್ನು ಮಾಡಿರುವಂಥದ್ದು ಆಗಿದೆ. ಅದರದ ಅಂಗವಾಗಿ ಇವತ್ತು ಆಂಬುಲೆನ್ಸ್ಗಳನ್ನು ಅಷ್ಟೇ ಇಡೀ ರಾಜ್ಯದಲ್ಲಿ 124 ಫುಲ್ಲಿ ಎಕ್ವಿಪ್ಡ್ ಆಂಬ್ಯುಲೆನ್ಸ್ಗಳನ್ನ ಕೊಟ್ಟಿರುವಂಥದ್ದು. ಒಂದು ಥರದಲ್ಲಿ ಇದು ಮಿನಿ ಐ ಸಿ ಯು ಒಂದು ಕೊಠಡಿ ಇದ್ದ ಥರದಲ್ಲಿ ಇರ್ತದೆ. ಅದು ಎಲ್ಲ ಥರದ ಸೌಲಭ್ಯಗಳಿರ್ತದೆ ಅಲ್ಲಿ. ಈಗಾಗಲೇ ಹೇಳ್ದಂಗೆ ಆಕ್ಸಿಜನ್ ಬೇಕು ಅಂದರೆ ಆಕ್ಸಿಜನ್ ಇರ್ತದೆ, ವೆಂಟಿಲೇಟರ್ ಬೇಕು ಅಂದರೆ ವೆಂಟಿಲೇಟರ್ ಇರ್ತದೆ. ಹಾರ್ಟ್ ಅಟ್ಯಾಕ್ ಆದಂಥವ್ರಿಗೆ ಅಲ್ಲಿ ಶಾರ್ಟ್ ಟ್ರೀಟ್ಮೆಂಟ್ ಕೊಡುವಂಥದ್ದು, ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ಅದಿರ್ತದೆ, ನೆಬಲೈಜೇಷನ್ ಮಾಡೋಂಥದ್ದು ಇರ್ತದೆ. ಈ ಥರದ್ದು ಒಂದು ಒಳ್ಳೆ ಎಲ್ಲ ಒಂದು ಸೌಲಭ್ಯ ಇರುವಂಥದ್ದು, ಮತ್ತು ಅಲ್ಲಿ ನರ್ಸ್ ಇರುವಂಥದ್ದು ಈ ಥರದ್ದು ಇರ್ತದೆ. ಹೀಗಾಗಿ ನಮ್ಮ ಜಿಲ್ಲೆಗೆ 4 ಆಂಬ್ಯುಲೆನ್ಸ್ಗಳನ್ನ ಇವತ್ತು ಕೊಟ್ಟಿರುವಂಥದ್ದು ವಿಶೇಷವಾಗಿರುವಂಥದ್ದು. ಅದರಲ್ಲೂ ನಮ್ಮ ಗುಂಡ್ಲುಪೇಟೆಗೆ 2 ಬಂದಿದೆ. ಈಗ ನಮಗೆ ಗುಂಡ್ಲುಪೇಟೆ ಮತ್ತು ಬೇಗೂರು ಎರಡಕ್ಕೂ ಈ ಥರದ ಒಂದು ಆಂಬ್ಯುಲೆನ್ಸ್ ಇರ್ತದೆ. ಇನ್ನೆರಡು ಕಡೆಗೆ ಮಾಮೂಲಿ 108 ಆಂಬ್ಯುಲೆನ್ಸು ಇರ್ತದೆ. ಆ ಥರದಲ್ಲಿ ಇವತ್ತು ಹೊಸ ಒಂದು 108 ಎಲ್ಲ ಥರದ ಒಂದು ಸೌಲಭ್ಯ ಇರುವಂಥ ಒಂದು ಉಪಯುಕ್ತವಾದಂಥ 108 ನಮಗೆ ಬಂದಿರುವಂಥದ್ದನ್ನು ಇವತ್ತು ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡ್ತಿರುವಂಥದ್ದು ಆ ಸನ್ನಿವೇಶದಲ್ಲಿ ನಾವಿದ್ದೀವಿ. ಎಸ್, ನೋಡಿದ್ರಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.